ಹಾಯ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನನ್ನ ಹೆಸರು ನವೀನ ಟಿ ಆರ್. ಕಳೆದ ಕ್ಲಾಸ್ಗಳಲ್ಲಿ ನಾನು ಹಿಸ್ಟ್ರಿಗೆ ಸಂಬಂಧಪಟ್ಟ ಡಿಸ್ಕಸ್ ಮಾಡ್ತಾಯಿದ್ದೆ. ಯಾರು ನಿಮಗೆ ಕಂಟಿನ್ಯೂಸ್ ವೀಡಿಯೋ ಸಿಗಲಿಲ್ಲ ಅಂದರೆ ಕೆಳಗಡೆ ಪ್ಲೇಲಿಸ್ಟ್ ಲಿಂಕನ್ನು ಕೊಟ್ಟಿರ್ತೀನಿ. ದಯವಿಟ್ಟು ನೀವು ಆ ಪ್ಲೇಲಿಸ್ಟ್ಗಳ ಮುಖಾಂತರ ಹೋಗೋದ್ರ ಮುಖಾಂತರ ನೀವು ಕಂಟಿನ್ಯೂಸ್ ವೀಡಿಯೋಗಳನ್ನು ನೀವು ನೋಡ್ತಾ ಬರಬಹುದು. ಓಕೆ, ಲೆಟ್ ಅಸ್ ಸ್ಟಾರ್ಟ್ ಟು ಡಿಸ್ಕಸ್. ಏನು ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ಏನು ನಮ್ಮ ಒಂದು ಭಾರತವನ್ನು 16 ಮಹಾಜನಪದಗಳು ಆಳ್ತಾ ಇದ್ದವು ಅಂತ ನಾವು ನೋಡಿದ್ವಿ. ಈ ಒಂದು 16 ಮಹಾಜನಪದಗಳ ಉಲ್ಲೇಖವನ್ನು ಒಂದು ಬೌದ್ಧ ಕೃತಿಗೆ ತಕ್ಕಂಥ ಅಂಗುತ್ತರ ನಿಕಾಯ ಎಂಬಂಥ ಒಂದು ಕೃತಿ ಈ ಇದಕ್ಕೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಬಾರಿಗೆ ಉಲ್ಲೇಖವನ್ನು ಮಾಡಿದೆ ಅಂತೇಳಿ. ಈ ಒಂದು 16 ಮಹಾಜನಪದಗಳು ಇದ್ದು ಅದರಲ್ಲಿ ಈ ಒಂದು ಏನು ವಿಂಧ್ಯಸಾತ್ಪುರ ಶ್ರೇಣಿ ಇದೆ ಅದಕ್ಕಿಂತ ಮೇಲಿನ ಭಾಗದಲ್ಲಿ 15 ಮಹಾಜನಪದಗಳು, ಅದರಿಂದ ಕೆಳಗಿನ ಭಾಗವನ್ನು ನಾವು ದಕ್ಷಿಣ ಪಥ ಅಂತ ಕರಿತೀವಿ. ಅದರಲ್ಲಿ ಒಂದು ಮಹಾಜನಪದ ಮಾತ್ರ ಇತ್ತು, ಆ ಮಹಾಜನಪದ ಅಸ್ಮಕ ಅಥವಾ ಅಸ್ಸಕ ಎಂತ ನಾವು ಕರಿತಾ ಹೋಗಿದ್ವಿ. ಮುಖ್ಯವಾಗಿ ಏನಮ್ ದಕ್ಷಿಣ ಪಥದಲ್ಲಿ ಇದ್ದಂತಹ ಒಂದೇ ಒಂದು ಮಹಾಜನಪದ, ಏಕೈಕ ಮಹಾಜನಪದ ಅಸ್ಮಕ ಅಥವಾ ಅಸ್ಸಕ ಮಹಾಜನಪದಕ್ಕೆ ಸಂಬಂಧಪಟ್ಟಂತೆ ಕ್ವಶನ್ಗಳನ್ನು ಹಲವಾರು ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ. ಇದು ಇವತ್ತಿನ ತೆಲಂಗಾಣದಲ್ಲಿತ್ತು, ಅಂದರೆ ಇದರ ಒಂದು ಪ್ರದೇಶ ವಿಸ್ತಾರ ಏನಿತ್ತು ಅಂದರೆ ಇವತ್ತಿನ ತೆಲಂಗಾಣದ ಕರೀಂನಗರ, ನಿಜಾಮಾಬಾದ್ ಮತ್ತು ಮಹಾರಾಷ್ಟ್ರದ ವಿದರ್ಭ ಪ್ರದೇಶ ಕೂಡ ಆ ಒಂದು ಅಸ್ಮಕ ಅಥವಾ ಅಸ್ಸಕ ಒಂದು ಮಹಾಜನಪದಕ್ಕೆ ಸೇರಿತ್ತು ಅಂತೇಳಿ. ಆ ಒಂದು ಅಸ್ಮಕ ಆ ಒಂದು ಮಹಾಜನಪದ ರಾಜಧಾನಿ ಪೋತನ್ ಅಂತೇಳಿ, ಅದು ಇಲ್ಲ ಅಂತೆಲ್ಲ ಕರೆಸ್ಕೊಬಿಡಿ, ಬೋಧನ್ ಅಂತಿರುತ್ತೆ. ಇವತ್ತಿನ ಹೆಸರು ಬೋಧನ್ ಅಂತೇಳಿ, ಅವತ್ತಿಗೆ ಪ್ರಾಚೀನ ಹೆಸರು, ಅದರ ಹೆಸರು ಪೋತನ್ ಅಂತೇಳಿ. ಮುಖ್ಯವಾಗಿ ಉತ್ತರ ಪಥದಲ್ಲಿ ನೋಡ್ತಾ ಹೋದರೆ ಇನ್ನು 15 ಮಹಾಜನಪದಗಳ ಸಂಬಂಧಪಟ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ. ಮುಖ್ಯವಾಗಿ ಅಂಗ ಮಹಾಜನಪದ, ಈ ಒಂದು ಮಹಾಜನಪದ ವಿಶೇಷತೆ ಇದು ಎಲ್ಲಿತ್ತು ಅಂತ ಕೂಡ ಕೇಳ್ಬೋದು. ಮುಖ್ಯವಾಗಿ ಇದು ಇವತ್ತಿನ ಬಿಹಾರದಲ್ಲಿತ್ತು, ಇದರ ರಾಜಧಾನಿ ಚಂಪಾ. ಹೇಗೆ ಕೇಳ್ತಾರೆ ಎಕ್ಸಾಮ್ಸಲ್ಲಿ ಕ್ವಶನ್ಗಳು ಅಂತಂದರೆ, ಮ್ಯಾಚಿಂಗ್ ಪ್ಯಾಚಿಂಗ್ ಅಲ್ಲಿ ಒಂದಿಸಿ ಬರೀದಿಗೆ ಸಂಬಂಧಪಟ್ಟಂತೆ ನಿಮಗೆ ಈ ಕಡೆ ಮಹಾಜನಪದಗಳನ್ನು ಕೊಟ್ಟು ಈ ಕಡೆ ಅದರ ವಿಶೇಷತೆಗಳು ಅಥವಾ ರಾಜಧಾನಿಗಳನ್ನು ಕೇಳಬಹುದು. ಆದ್ದರಿಂದ ನಿಮಗೆ ಆ ಒಂದು ಮಹಾಜನಪದ ಮತ್ತು ರಾಜಧಾನಿ ನಿಮಗೆ ಇಂಪಾರ್ಟೆಂಟ್ ಆಗಿರ್ತದ್ದು. ಈ ಅಂಗಗೆ ಸಂಬಂಧಪಟ್ಟಂತೆ ಅಂಗ ಮಹಾಜನಪದ ವಿಶೇಷತೆ ಏನಂತಂದರೆ, ಮುಖ್ಯವಾಗಿ ನಾನು ನಿಮಗೆ ಬೌದ್ಧ ಧರ್ಮವನ್ನು ಮಾಡಬೇಕಾದ್ರೆ ಹೇಳಿದೆ, ಈ ಒಂದು ಮಹಾಯಾನ ಒಂದು ಪಂಥ ಬಂದಾಗ ಬುದ್ಧನ ಮರುಜನ್ಮ ಪಡೆದ ಅಂತ ಒಂದು ನಂಬಿಕೆ ಅವರಿಗಿತ್ತು ಅಂತೇಳಿ. ಓಕೆ, ಮಹಾಯಾನ ಏನು ಬಂದಾಗ ಅವರಿಗೆ ಬುದ್ಧ ಮರುಜನ್ಮ ಪಡೆದ, ಬುದ್ಧನು ದೇವರಾಗ್ತಾನೆ ಅವರಿಗೆ. ಆದ್ದರಿಂದ ಈ ಆ ಒಂದು ಜಾತಕ ಸ್ಟೋರಿಗಳ ಪ್ರಕಾರ ಬ್ರಹ್ಮದತ್ತ ಎನ್ನುವ ಹೆಸರಿನ ಬುದ್ಧ ಈ ಒಂದು ಅಂಗ ಮಹಾಜನಪದದಲ್ಲಿ ಜನ್ಮವನ್ನು ತಾಳ್ತಾನೆ, ಮರುಜನ್ಮವನ್ನು ತಾಳ್ತಾನೆ ಅಂತೇಳಿ ಒಂದು ಎಕ್ಸಾಮ್ಸಲ್ಲಿ ಕ್ವಶನ್ ಕೇಳಿದ್ದಾರೆ. ಜಾತಕ ಸ್ಟೋರಿಯ ಪ್ರಕಾರದಂತಹ ಪ್ರಕಾರ ಪುನರ್ಜನ್ಮವನ್ನು ಪಡೆದಂತಹ ಬ್ರಹ್ಮದತ್ತ, ಬುದ್ಧ ಬ್ರಹ್ಮದತ್ತ ಯಾವ ಮಹಾಜನಪದದಲ್ಲಿ ಜನ್ಮ ತಾಳಿದ ಅಂತಂದರೆ, ನಂಬಿಕೆಯ ಪ್ರಕಾರ ಅಂಗ ಮಹಾಜನಪದಲ್ಲಿ, ಅವರ ನಂಬಿಕೆಯ ಪ್ರಕಾರ, ಬೌದ್ಧ ಧರ್ಮದ ನಂಬಿಕೆಯ ಪ್ರಕಾರ ಅಂಗ ಮಹಾಜನಪದದಲ್ಲಿ ಬ್ರಹ್ಮದತ್ತ ಎಂತಕ್ಕಂಥ ಪುನರ್ಜನ್ಮ ಬುದ್ಧ ಅವನು ಅಲ್ಲಿ ಪುನರ್ಜನ್ಮವನ್ನು ಪಡೆದ ಅಂತೇಳಿ. ಮುಖ್ಯವಾಗಿ ಅಂಗ ಮಹಾಜನಪದಕ್ಕೆ ಸಂಬಂಧಪಟ್ಟಂತೆ ಅಂಗ ಇದು ಎಷ್ಟು ಸಂಪದ್ಭರಿತವಾಗಿತ್ತು ಅಂದರೆ, ಮುಖ್ಯವಾಗಿ ಇದನ್ನು ಈ ಒಂದು ಈ ಮಗಧ ಜನಪದ ಏನಿತ್ತು ಪಕ್ಕದಲ್ಲಿ, ಇದಂತ ಮಗಧ ಜನಪದ ಅದು ಫಸ್ಟು ನೋಡಿದ್ದು ಏನಾದರೂ ಮಾಡಿದ ಅಂಗ ಮಹಾಜನಪದವನ್ನು ವಶಪಡಿಸಿಕೊಳ್ಳಲೇಬೇಕು. ಯಾಕೆ ಮುಂದೆ ಮಗಧ ಜನಪದ ಒಂದು ದೊಡ್ಡ ಮಟ್ಟಕ್ಕೆ ಇಡೀ ಎಲ್ಲ ಮಹಾಜನಪದಗಳನ್ನು ಕೂಡ ಅದು ಅಕ್ವೈರ್ ಮಾಡ್ಕೊಂತ ಒಂದು ದೊಡ್ಡ ಸ್ಟೇಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಕಾರಣ ಆಯಿತು ಬಿಕಾಸ್ ಇಟ್ ಇಸ್ ಅ ಒನ್ ಆಫ್ ದಿ ರೀಸನ್ ಅಂತಂದರೆ, ಈ ಒಂದು ಅಂಗ ರಾಜ್ಯದಲ್ಲಿ ಕಬ್ಬಿಣ ನಿಕ್ಷೇಪ, ಐರನ್ ರಿಸರ್ವ್ಸ್ ತುಂಬಾ ಜಾಸ್ತಿ ಇತ್ತು. ಆದ್ದರಿಂದ ಏನ್ಮಾಡ್ತು, ಮಗದ ಅಂಗವನ್ನು ವಶಪಡಿಸಿಕೊಂಡಿತ್ತು. ಆದ್ದರಿಂದ ಮಗದಕ್ಕೆ ಅನೇಕ ಸಹಾಯಗಳು ಆದವು. ಕಾರಣ ಏನು, ಈ ಒಂದು ಐರನ್ ನಿಕ್ಷೇಪಗಳು ಸಿಕ್ಕಿದ್ರಿಂದ, ಕಬ್ಬಿಣದ ನಿಕ್ಷೇಪಗಳು ಸಿಕ್ಕಿದ್ರಿಂದ ಕಬ್ಬಿಣ ಏನೇನು ಉಪಯೋಗ ಆಯಿತು ಆ ಸಂದರ್ಭದಲ್ಲಿ ಅಂತಂದರೆ, ಈ ಒಂದು ಅಗ್ರಿಕಲ್ಚರ್ ಕೂಡ ಸಂಪರ್ಭಿತ, ಅಗ್ರಿಕಲ್ಚರಲ್ಲಿ ಕೃಷಿಯಲ್ಲಿ ಅವರು ಸಂಪರ್ಭಿತರು ಆದರು. ಹೇಗೆ ಅಂತಂದರೆ, ಕೃಷಿಗೆ ಮಾಡುವ ಸಲಕರಣೆಗಳೇನಿದೆ, ನೇಗಿಲುಗಳೆಲ್ಲ ಮಾಡೋದಕ್ಕೋಸ್ಕರ ಕಬ್ಬಿಣ ಅವಶ್ಯಕತೆ ತುಂಬಾ ಇತ್ತು. ಮುಖ್ಯವಾಗಿ ಮತ್ತು ಏನು ಕೃಷಿ ಚಟುವಟಿಕೆಗಳಿಗೆ ಮಾಡೋದಕ್ಕೆ ಏನೇನು ಕಬ್ಬಿಣದ ಸಲಕರಣೆಗಳು ಬೇಕು ಎಲ್ಲವನ್ನು ಕೂಡ ಮಾಡೋದಕ್ಕೆ ಕಬ್ಬಿಣ ಸಿಕ್ತು. ಇನ್ನೊಂದು ಮುಖ್ಯವಾಗಿ ಇವರು ಮಗದ ಸಾಮ್ರಾಜ್ಯ ಅದು ಬಲಿಷ್ಠಲಾಗೋದಕ್ಕೆ ಕೂಡ ಈ ಒಂದು ಕಬ್ಬಿಣದ ನಿಕ್ಷೇಪಗಳು ತುಂಬಾ ಸಹಾಯ ಮಾಡಿದ್ವು. ಈ ಒಂದು ಯುದ್ಧ ಮಾಡಲಿಕ್ಕೆ ಅವರಿಗೆ ಏನು ಬೇಕು, ಯುದ್ಧ ಸಾಮಗ್ರಿಗಳನ್ನು ಮಾಡಲಿಕ್ಕೆ ಈ ಕಬ್ಬಿಣವನ್ನು ಯೂಸ್ ಮಾಡಿಕೊಂಡ್ರು. ದಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್.
ಆದ್ದರಿಂದ ಇವರು ಪಕ್ಕಪಕ್ಕದ ಮಹಾಜನಪದಗಳನ್ನು ಗೆದ್ದು ಒಂದು ದೊಡ್ಡ ಮಟ್ಟಕ್ಕೆ ಒಂದು ಸ್ಟೇಟ್ ಅನ್ನುವ ರೀತಿಯಲ್ಲಿ ಬೆಳೆದದ್ದು ಈ ಒಂದು ಕಾರಣ ಅಂದರೆ ಈ ಒಂದು ಅಂಗದಲ್ಲಿ ಇರ್ತಕ್ಕಂಥ ಅಂಗ ಮಹಾಜನಪದಲ್ಲಿ ಇರ್ತಕ್ಕಂಥ ಒಂದು ಕಬ್ಬಿಣದ ನಿಕ್ಷೇಪ ಅಂತ ನಾವು ಹೇಳೋಕ್ಕೆ ಒಂದು ಸಾಧ್ಯ ಆಗುತ್ತೆ ಒಂದು ಮುಖ್ಯವಾಗಿ. ಇಷ್ಟು ಅಂಗಕ್ಕೆ ಸಂಬಂಧಪಟ್ಟಿದೆ ಸಾಕು ನಿಮಗೆ, ಅತಿ ಹೆಚ್ಚಾಗಿ ಓದಕ್ಕೆ ಹೋಗ್ಬೇಡಿ, ದಟ್ಸ್ ಅನಫ್. ಇದಕ್ಕಿಂತ ಹೆಚ್ಚಾಗಿ ನಿಮಗೆ ಕ್ವಶ್ಚನ್ಗಳು ಬರೋ ಚಾನ್ಸೇ ಇಲ್ಲ. ಸರ್ ಇಲ್ಲ ಸರ್, ನಮಗೆ ಬೇರೆ ಪುಸ್ತಕದಲ್ಲಿ ಜಾಸ್ತಿ, ತುಂಬಾ ಜಾಸ್ತಿ ಕೊಟ್ಟಿದ್ದಾರೆ, ನಮಗೆ ತುಂಬಾ ಜಾಸ್ತಿ ಬೇಕು ಅಂತಂದ್ರೆ ನಾನೇನು ಮಾಡೋಕ್ಕಾಗಲ್ಲ, ಅದು ನಿಮಗೆ ಬಿಟ್ಟದ್ದು. ಬಿಕಾಸ್ ನಾನು ನಿಮಗೆ ಸಜೆಸ್ಟ್ ಮಾಡೋದು ದಟ್ಸ್ ಅನಫ್ ಫಾರ್ ಯು. ಸ್ಮಾರ್ಟ್ ವರ್ಕ್ ಮಾಡ್ತಾ ಹೋಗಿ, ಮುಖ್ಯವಾಗಿ ಏನ್ಸ್ಟ್ ಮತ್ತೆ ಮಿಡಿಯೋಲ್ಲ, ನೀವು ಹೆಚ್ಚು ಎಷ್ಟು ಓದ್ತೀರ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಏನನ್ನ ನೀವು ಟೆಕ್ನಿಕಲಿ ಓದ್ತೀರಾ, ಸ್ಮಾರ್ಟ್ ವರ್ಕ್ ಮಾಡ್ತೀರಾ, ಅದು ತುಂಬಾ ಇಂಪಾರ್ಟೆಂಟ್. ನೀವು ಮಾಡೋನಿಗೆ ಏನು ಬೇಕಾದ್ರೆ ಓದ್ಕೊಳ್ಳಿ, ಬಿಕಾಸ್ ಮಾಡರ್ನಲ್ಲಿ ರಿಸರ್ಚ್ ಮಾಡಬೇಕಾಗುತ್ತೆ. ನೀವು ಕ್ವಶನ್ಸ್ ಕೇಳುವ ರೀತಿಯನ್ನು ನೋಡಿದಾಗ ಮಾಡರ್ನ್ ಇಂಡಿಯಾದಲ್ಲಿ ನಾವು ನೀವು ಎಷ್ಟು ಬೇಕಾದ್ರೂ ಓದ್ಬೋದು, ನಾನು ನಿಮಗೆ ರಿಸ್ಟ್ರಿಕ್ಷನ್ ಹೇಳೋದಿಲ್ಲ. ಬಟ್ ಆದರೆ ಏನ್ಷಿಯಂಟ್ ಮತ್ತೆ ಮಿಡಿಯಲ್ ಓದಬೇಕಾದ್ರೆ ಮಾತ್ರ ದಯವಿಟ್ಟು ನೀವು ಒಂದು ಗೌರ್ಮೆಂಟ್ ಪುಸ್ತಕಗಳಿಗೆ ಮಾತ್ರ ಕನ್ಫೈನ್ ಆಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮುಖ್ಯವಾಗಿ ಎನ್ ಸಿ ಆರ್ ಟಿ ಮತ್ತು ತಮಿಳ್ನಾಡು ಪುಸ್ತಕಗಳನ್ನು ಓದೋ ಮುಖಾಂತರ ನೀವು ಓದ್ಕೋಬಹುದು. ಓಕೆ, ಕಾಶಿ ಮುಖ್ಯವಾಗಿ ಮೂರನೇ ಮಹಾಜನಪದ. ಈ ಕಾಶಿ ಉತ್ತರ ಪ್ರದೇಶದಲ್ಲಿದೆ, ಇವತ್ತಿನ ಉತ್ತರ ಪ್ರದೇಶದಲ್ಲಿದೆ, ರಾಜಧಾನಿ ವಾರಣಾಸಿ. ಓಕೆ, ಇವತ್ತಿನ ದಟ್ ಇಸ್ ವಾರಣಾಸಿಯಲ್ಲಿ ಈ ಒಂದು ಕಾಶಿ ಮಹಾಜನಪದ ಇತ್ತು, ರಾಜಧಾನಿ ವಾರಣಾಸಿಗೆ ಇತ್ತು ಅಂತೇಳಿ. ಈ ಒಂದು ನಾರ್ಮಲ್ ಆಗಿ ಏನು ಮಾಡ್ತಾರೆ, ಒಂದು ಎಕ್ಸಾಮ್ಸಲ್ಲಿ ಕ್ವಶನ್ ಕೇಳಿದ್ದಾರೆ, ಕಾಶಿಯನ್ನು ಈ ಒಂದು ಕಾಶಿ ಮಹಾಜನಪದವನ್ನು ಯಾರು ವಶಪಡಿಸಿಕೊಂಡರು ಅಂತಂದರೆ ಡೈರೆಕ್ಟಾಗಿ ಏನು ಮಾಡ್ತಾರೆ, ತುಂಬ ಜನ ಹೋಗ್ತಾರೆ ಡೈರೆಕ್ಟಾಗಿ ಮಗಧ ಹೋಗ್ತಾರೆ. ನೋ, ಫಸ್ಟು ಕಾಶಿಯನ್ನು ಅನೆಕ್ಸ್ ಮಾಡಿಕೊಂಡದ್ದು ಕೋಸಲ. ಕೋಸಲ, ಐ ವಿಲ್ ಟೆಲ್ ಯು, ಕೋಸಲದ ಗ್ರೇಟ್ ದೊರೆ ಪ್ರಸೇನಜಿತ್, ಇವನಿಗೆ ಸಂಬಂಧಪಟ್ಟಂತೆ ನಿಮಗೆ ಹೇಳಿದೆ, ಕೋಸಲ ದೊರೆ ಪ್ರಸೇನಜಿತ್ ಇವರು ತನ್ನ ಒಂದು ಸಿಸ್ಟರನ್ನು ಬಿಂಬಿಸಾರನಿಗೆ ಕೊಟ್ಟು ಮದುವೆ ಮಾಡ್ತಾನೆ. ಬಿಂಬಿಸಾರನಿಗೆ ಈ ಒಂದು ಕಾಶಿಯನ್ನು ಕೋಸಲ ರಾಜ ಪ್ರಸೇನಜಿತ್ ಈ ಒಂದು ಕಾಶಿಯನ್ನು ಬಿಂಬಿಸಾರನಿಗೆ ವರದಕ್ಷಿಣೆಯಾಗಿ, ದಟ್ ಮೀನ್ಸ್ ಡೌರಿಯಾಗಿ ಅದನ್ನು ಕೊಡ್ತಾನೆ. ಆದ್ದರಿಂದ ಇದು ಈ ಒಂದು ಮಗಧ ಸಾಮ್ರಾಜ್ಯ ಮಗಧಕ್ಕೆ ಇದು ಹೋಗಿದ್ದು, ಈ ಒಂದು ಕಾಶಿ ಹೋಗಿದ್ದು ಈ ಒಂದು ಡೌರಿಯ ಮುಖಾಂತರ, ವರದಕ್ಷಿಣೆ ಮುಖಾಂತರ ಅಂತೇಳಿ. ಯಾವಾಗ ಬಿಂಬಿಸಾರ ಮರಣವನ್ನು ಹೊಂತಾನೆ, ಈ ಒಂದು ಕಾಶಿಯನ್ನು ಮತ್ತೆ ಈ ಕೋಸಲ ರಾಜ ಪ್ರಸನ್ನಜಿತ್ ಮತ್ತೆ ತೆಗೆದುಕೊಳ್ತಾನೆ. ಆದರೆ ಪ್ರಸನ್ನಜಿತ್ ದ ಗ್ರೇಟೆಸ್ಟ್ ಕಿಂಗ್, ಗ್ರೇಟೆಸ್ಟ್ ಕಿಂಗು ಕೋಸಲ ರಾಜ ಕೋಸಲ ಒಂದು ಮಹಾಜನಪದದಲ್ಲೇ ಈ ಪ್ರಸನ್ನಜಿತ್ ಒಂದು ದೊಡ್ಡ ಗ್ರೇಟೆಸ್ಟ್ ಕಿಂಗು. ಆದರೆ ಈ ಅವರ ಬಿಂಬಿಸಾರನ ಮಗ ಅಜಾತಶತ್ರು ಪ್ರಸನ್ನಜಿತ್ ಇರುವವರೆಗೂ ಸುಮ್ಮನೆ ಇರ್ತಾನೆ. ಯಾವಾಗ ಪ್ರಸನ್ನಜಿತ್ತು ಅವನು ಮರಣವನ್ನು ಹೊಂತಾನೆ, ಈಗ ಒಂದು ಅವರ ಒಂದು ಸಕ್ಸೆಸರ್ಸು ಅಷ್ಟೊಂದು ಸ್ಟ್ರಾಂಗ್ ಇರೋದಿಲ್ಲ. ಅಜಾತಶತ್ರು ಏನು ಮಾಡ್ತಾನೆ, ಮಗಧ ಸಾಮ್ರಾಜ್ಯದಿಂದ ಅವನು ಹೋಗಿ ಮತ್ತೆ ಈ ಒಂದು ಕಾಶಿಯನ್ನು ಅವನು ಮತ್ತೆ ವಶಪಡಿಸಿಕೊಳ್ತಾನೆ ಅಂತಕ್ಕಂಥದ್ದು ಮುಖ್ಯವಾಗಿ ಇಂಪಾರ್ಟೆಂಟ್ ನಿಮಗೆ. ಮತ್ತೆ ಇನ್ನೊಂದು ನೆಕ್ಸ್ಟು ಕೋಸಲ, ಸಾರಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಕೋಸಲ. ಓಕೆ, ಕೋಸಲ, ದಿಸ್ ಇಸ್ ಕೋಸಲ. ಕೋಸಲ ಇವತ್ತಿನ ಉತ್ತರ ಪ್ರದೇಶದಲ್ಲಿದೆ. ಕೋಸಲದ ರಾಜಧಾನಿ ಶ್ರಾವಸ್ತಿ. ಓಕೆ, ಕೋಸಲದ ರಾಜಧಾನಿ ಶ್ರಾವಸ್ತಿ. ಮುಖ್ಯವಾಗಿ ಈ ಒಂದು ಕೋಸಲ ಮಹಾಜನಪದ ಯಾಕೆ ತುಂಬಾ ಇಂಪಾರ್ಟೆಂಟು, ತುಂಬಾ ನ್ಯೂಸಲ್ಲಿ ಕೂಡ ಇದೆ. ನಾವೇನು ಈ ಒಂದು ಅಯೋಧ್ಯೆ ಏನಿದೆ, ಅಯೋಧ್ಯೆ ಈ ಒಂದು ಸರಯೂ ನದಿಯ ದಂಡೆ ಮೇಲೆ ಇರ್ತಕ್ಕಂಥದ್ದು ಈ ಒಂದು ಅಯೋಧ್ಯೆ, ಅದು ರಾಮನದೊಂದಿಗೆ ಇದೊಂದು ಸಂಬಂಧ ಹೊಂದಿರತಕ್ಕಂಥದ್ದು ಈ ಒಂದು ಇದು. ಆ್ಯಕ್ಚುಲಿ ಈ ಅಯೋಧ್ಯೆ ಅಂತಕ್ಕಂಥ ಒಂದು ಪ್ಲೇಸಲ್ಲಿ ರಾಮನ ಜನ್ಮ ಆಗಿದೆ ಅಂತೇಳಿ ಅದು ನಂಬಿಕೆ. ಆದ್ದರಿಂದ ಈ ಒಂದು ನಿಮಗೆ ಕೇಳ್ಬೋದು, ರಾಮ ಯಾವ ಮಹಾಜನಪದದಲ್ಲಿ ಜನನವನ್ನು ತಾಳಿದ ಅಂದರೆ ಅವನು ಕೋಸಲ ಮಹಾಜನಪದದಲ್ಲಿ ಅವನು ಜನನವನ್ನು ತಾಳಿದ ಅಂತೇಳಿ ಇಂಪಾರ್ಟೆಂಟು. ಮತ್ತು ಇನ್ನೊಂದು ಎಕ್ಸಾಮ್ಸಲ್ಲಿ ಕ್ವಶನ್ ಕೇಳಿದ್ದಾರೆ, ಕೋಸಲ ಮಹಾಜನಪದ ಯಾವ ನದಿಯ ದಂಡೆ ಮೇಲಿದೆ, ಕೋಸಲ ಮಹಾಜನಪದ ಯಾವ ನದಿಯ ದಂಡೆ ಮೇಲಿದೆ ಅಂತಂದರೆ ದಟ್ ಈಸ್ ಸರಯೂ ನದಿಯ ದಂಡೆ ಮೇಲೆ ಕೋಸಲ ಮಹಾಜನಪದ ಇದೆ ಅಂತೇಳಿ ನಿಮಗೆ ಆನ್ಸರ್ ಮಾಡೋಕ್ಕೆ ರೆಡಿ ಇರಬೇಕಾಗತ್ತೆ ಮುಖ್ಯವಾಗಿ ನೀವು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ನನಗೆ ಕೋಸಲ ಸಂಬಂಧಪಟ್ಟಂತೆ ಹೇಳಿದೆ, ಪ್ರಸೇನಜಿತ್ ಫಸ್ಟ್ ಕಾಶಿನ ವರ್ಷಪಡಿಸಿಕೊಂಡು ಬಿಂಬಿಸಾರನಿಗೆ ತನ್ನ ತಂಗಿ ಬಿಂಬಿಸಾರನಿಗೆ ತನ್ನ ಸಿಸ್ಟರನ್ನು ಕೊಟ್ಟು ಮದುವೆ ಮಾಡಿ ಆ ಒಂದು ಕಾಶಿಯನ್ನು ಅವನು ಡೌರಿಯಾಗಿ ಕೊಡ್ತಾನೆ ಮುಖ್ಯವಾಗಿ. ಅದೇ ರೀತಿಗೆ ಇವು ಪ್ರಸನ್ನಜಿತ್ ಕೋಸಲ ಇವನು ಒಬ್ಬ ಬುದ್ಧನ ಅನುಯಾಯಿ, ನಿಮಗೆ ಬುದ್ಧನಿಗೆ ಸಂಬಂಧಪಟ್ಟಂತೆ ಹೇಳಬೇಕಾದ್ರೆ ನಿಮ್ಗೆ ಹೇಳಿದ್ದೆ. ಓಕೆ, ಪ್ರಸೇನಜಿತ್ ಅಂತೇಳಿ. ಓಕೆ, ಪ್ರಸನ್ನಜಿತ್ ಮೊಟ್ಟ ಮೊದಲ ಬಾರಿಗೆ ಬುದ್ಧನನ್ನು ಫಾಲೋ ಮಾಡಿದಂತಹ ಮೊಟ್ಟ ಮೊದಲ ರಾಜ ಅಂತ ನಾನು ನಿಮ್ಗೆ ಹೇಳಿದೆ. ಪ್ರಸನ್ನಜಿತ್ ಕೋಸಲದ ಮಹಾನ್ ರಾಜ ಒಬ್ಬ. ಓಕೆ, ನಾನು ನಾರ್ಮಲಾಗಿ ಎಲ್ಲ ಮಹಾಜನಪದ ರಾಜರನ್ನು ಹೇಳ್ಕೋಲ್ಲ, ಆದರೆ ಕೋಸಲ ರಾಜ ಪ್ರಸನ್ನಜಿತ್ ನಿಮ್ಗೆ ಹೇಳಬೇಕು, ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್, ಗ್ರೇಟೆಸ್ಟ್ ಕಿಂಗ್ ಇವನು. ಓಕೆ, ಪ್ರಸನ್ನಜಿತ್ ಕೋಸಲದ ಮಹಾನ್ ರಾಜ. ನಾರ್ಮಲಾಗಿ ಮತ್ತೆ ಕೋಸಲವನ್ನು ಕೂಡ ಫೈನಲ್ ಆಗಿ ಯಾರು ಪ್ರಸನ್ನಜಿತ್ ಮರಣವನ್ನು ಹೊಂದಿದ ನಂತರ ಮಗಧ
ಮಹಾಜನಪದ ಇದನ್ನು ಅಕ್ವೈರ್ ಮಾಡಿಕೊಳ್ತು. ನಾರ್ಮಲ್ ಆಗಿ ಆಲ್ಮೋಸ್ಟ್ ಎಲ್ಲ ಮಹಾಜನಪದಗಳು ಕೂಡ ಅಕ್ವೈರ್ ಮಾಡಿಕೊಳ್ಳುವಲ್ಲಿ ಮಗದ ಒಂದು ಮಹಾಜನಪದ ಯಶಸ್ವಿಯಾಗುತ್ತೆ, ಅದು ಒಂದು ದೊಡ್ಡ ಮಟ್ಟದ ಮಹಾಜನಪದವಾಗಿ ಅದು ಬೆಳೆಯುತ್ತೆ ಅಂತೇಳಿ ನಿಮಗೆ ನೆನಪಿರ್ತಕ್ಕಂಥದ್ದು. ಮುಖ್ಯವಾಗಿ ನಾವು ಮಗದಕ್ಕೆ ಬಂದಾಗ ಡಿಸ್ಕಸ್ ಮಾಡ್ತಾ ಹೋಗೋಣ. ಓಕೆ, ನೆಕ್ಸ್ಟ್ ಮಹಾಜನಪದ ಮಗದ. ಇದು ಎಲ್ಲಿದೆ ಅಂತಂದರೆ ಬಿಹಾರದಲ್ಲಿದೆ. ಮಗದ ಅತ್ಯಂತ ಶಕ್ತಿಶಾಲಿ ಮಹಾಜನಪದವಾಗಿತ್ತು. ಎಕ್ಸಾಮ್ಸ್ ಹೇಳಿದರೆ ಈ ಕೆಳಗಿನ ಯಾವ ಮಹಾಜನಪದವು ಅತ್ಯಂತ ಬಲಿಷ್ಠವಾಗಿತ್ತು ಅಥವಾ ಶಕ್ತಿಶಾಲಿಯಾಗಿತ್ತು ಅಂತ ಕ್ವಶನ್ನ ಕೇಳಿದಾಗ ನೀವು ಫಸ್ಟ್ ಆಪ್ಷನ್ ನೋಡಬೇಕಾಗಿರೋದು ಮಗದ. ದಟ್ ಇಸ್ ವೆರಿ 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 ಇಂಪಾರ್ಟೆಂಟು. ಓಕೆ, ಇದು ಇವತ್ತಿನ ಬಿಹಾರದಲ್ಲಿದೆ. ಮಗದ ಅತ್ಯಂತ ಶಕ್ತಿಶಾಲಿ ಮಹಾಜನಪದವಾಗಿತ್ತು. ಸರ್ ಏನು ಸರ್, ನಾನು ತುಂಬ ಪುಸ್ತಕದಲ್ಲಿ ನೋಡಿದ್ದೇನೆ ಮಗದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಚಾಪ್ಟರ್ ಕೊಟ್ಟಿದ್ದಾರೆ, ಬಟ್ ನೀವೇ ಎರಡು ಲೈನಲ್ಲಿ ಮುಗಿಸಿದ್ರ ಈ ಒಂದು ಮಗದಕ್ಕೆ ಸಂಬಂಧಪಟ್ಟಂತೆ ಅಂದರೆ ನೋ, ಇದಕ್ಕೆ ಸಪ್ರೇಟ್ ಚಾಪ್ಟರ್ ಮಾಡಿದ್ದೇನೆ. ಆ ಚಾಪ್ಟರ್ ಬಂದಾಗ ನಿಮಗೆ ಡಿಸ್ಕಸ್ ಮಾಡ್ತೀನಿ. ಈ 16 ಮಹಾಜನಪದನ್ನು ಡಿಸ್ಕಸ್ ಮಾಡಿ ನಾನು ನಿಮಗೆ ನೆಕ್ಸ್ಟ್ ಮಗದ ಮಹಾಜನಪದ ಅಂತ ತೆಗೆದುಕೊಳ್ತೇನೆ. ಓಕೆ, ಅದಕ್ಕೆ ಬಂದಾಗ ಮಗದ ಮಹಾಜನಪದಕ್ಕೆ ಸಂಬಂಧಪಟ್ಟಂತೆ ನಮಗೆ 2 ಅವರ್ಸ್ ಡಿಸ್ಕಷನ್ ಇದೆ. 2 ಗಂಟೆಗಳ ಕಾಲ ಮಗದ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಡಿಸ್ಕಷನ್ ಇದೆ. ಇವು ನಾನು ಆಲ್ರೆಡಿ ಅನ್ ಅಕಾಡೆಮಿ ಪ್ಲಸ್ ಪ್ಲಾಟ್ಫಾರ್ಮಲ್ಲಿ ಈ ಒಂದು ಏನ್ಷಿಯಂಟ್ ಹಿಸ್ಟ್ರಿ ಅನ್ನು ಫುಲ್ ಕಂಪ್ಲೀಟಾಗಿ ಮುಗಿಸ್ಕೊಟ್ಟಿದ್ದೇನೆ. 60 ಗಂಟೆ ತೆಗೆದುಕೊಂಡಿದ್ದಾನೆ ಏನ್ಷಿಯಂಟ್ ಹಿಸ್ಟ್ರಿ ಕಂಪ್ಲೀಟ್ ಮಾಡೋದಕ್ಕೋಸ್ಕರ, ಅಂದರೆ ಫುಲ್ ಅಷ್ಟು ಎಷ್ಟು ಆಗತ್ತಷ್ಟು ಡೀಪಾಗಿ ಹೋಗೋ ಮುಖಾಂತರ ನಿಮಗೆ ಏನೇನು ಬೇಕು, ನಿಮಗೆ UPSC ಮತ್ತು KS ಲೆವೆಲ್ಗೆ ಕಂಪ್ಲೀಟಾಗಿ ಪ್ರಿಪ್ರೇಷನ್ ಮಾಡಿಕೊಟ್ಟಿದ್ದೆ. ನಿಮಗೆ ಏನ್ಷಿಯಂಟ್ ಮತ್ತು ಮಿಡಿವಲ್ ಹಿಸ್ಟ್ರಿ ನಿಮ್ಗೆ ವೆರಿ ವೆರಿ ಇಂಪಾರ್ಟೆಂಟು. ನೀವು ಬೇಕಾದರೆ ನೀವು ಈಗಲೂ ಹೋದರೂ ಕೂಡ ನಿಮಗೆ ಅನ್ ಅಕಾಡೆಮಿ ಪ್ಲಸ್ಸಲ್ಲಿ KPSC ಸೆಕ್ಷನಲ್ಲಿ ನಿಮಗೆ ನವೀನ TR ಎಜುಕೇಟರ್ ಅಂತ ನಿಮ್ಗೆ ತೋರಿಸಿದರೆ ನಿಮಗೆ ಎಲ್ಲ ನನ್ನ ಹಿಸ್ಟ್ರಿ ಕ್ಲಾಸ್ಗಳು ನಿಮಗೆ ಸಿಗ್ತಕ್ಕಂಥದ್ದು ಮುಖ್ಯವಾಗಿ ನಿಮಗೆ ನೋಡ್ಬೋದು ಅಲ್ಲೂ ಕೂಡ. ಓಕೆ, ಬಿಕಾಸ್ ಅಲ್ಲೂ ಮಾಡ್ತೀನಿ, ಈಗ ನಾನು ಸ್ವಲ್ಪ ನಾನು ಇಲ್ಲಿ ಈ ಯೂಟ್ಯೂಬಲ್ಲಿ ನಾನು ಸ್ವಲ್ಪ ಫಿಲ್ಟರ್ ಮಾಡ್ತೀನಿ, ಅಷ್ಟು ಡೀಪಾಗಿ ಕೊಡೋದಿಲ್ಲ. ಅನ್ ಅಕಾಡೆಮಿಯಲ್ಲಿ ಕಂಪ್ಲೀಟಾಗಿ ಫುಲ್ ಡೀಪಾಗಿ ಡಿಸ್ಕಸ್ ಮಾಡ್ತೀನಿ, ಬಿಕಾಸ್ ನಿಮಗೆ ತುಂಬಾ ಟೈಮ್ ಸಿಗ್ತಕ್ಕಂಥದ್ದು ಮುಖ್ಯವಾಗಿ ಲೈವ್ ಕ್ಲಾಸ್ಗಳಲ್ಲಿ. ಮತ್ತು ನೆಕ್ಸ್ಟು 6ನೇ ಮಹಾಜನಪದ ಅವಂತಿ. ಓಕೆ, ಇದು ಮಧ್ಯ ಭಾರತದಲ್ಲಿ ಇವತ್ತಿನ ಮಧ್ಯಪ್ರದೇಶದಲ್ಲಿ ಅವಂತಿ ಮಹಾಜನಪದ ಇತ್ತು ಅಂತೇಳಿ. ಓಕೆ, ಅದರ ರಾಜಧಾನಿ ಯಾವುದು? ಈ ಒಂದು ಅವಂತಿ ಮಹಾಜನಪದದ ರಾಜಧಾನಿ ಉಜ್ಜಯಿನಿ ಕೇಳಿದ್ದಾರೆ ಎಕ್ಸಾಮ್ಸಲ್ಲಿ. ಮ್ಯಾಚಿಂಗ್ ಪ್ಯಾಚಿಂಗ್ ಅಲ್ಲಿ ಕ್ವಶನ್ನ ಕೇಳಿದ್ದಾರೆ. ಅವಂತಿ, ಅದರ ರಾಜಧಾನಿ ಉಜ್ಜಯಿನಿ. ಈ ಒಂದು ಅವಂತಿಯನ್ನು ಫೈನಲಾಗಿ ಎಲ್ಲ ಮಹಾಜನಪದಗಳನ್ನು ಕೂಡ ಮಹಾಜನಪದ ಅಕ್ವೈರ್ ಮಾಡಿಕೊಳ್ಳಲು ಅದು ಯಶಸ್ವಿ ಆಯಿತು ಅಂತೇಳಿ. ಇಲ್ಲೂ ಕೂಡ ಅವಂತಿಯನ್ನು ಫೈನಲಿ ಅವಂತಿ ವಾಸ್ ಅನ್ನಿಸ್ಟ್ ಬೈ ಮಗದ ಬಾಹುಬಲಿ. ನಾರ್ಮಲಾಗಿ ಅವಂತಿ ಅಂತೇಳಿ ನಿಮಗೆ ನಾರ್ಮಲಾಗಿ ಬಾಹುಬಲಿ ಚಲನಚಿತ್ರ ನೋಡಿದ್ರೆ, ಬಾಹುಬಲಿ ಮೂವಿನ ನೀವೆಲ್ಲ ನೋಡಿರ್ತೀರ. ಈ ಬಾಹುಬಲಿ ಚಲನಚಿತ್ರ ಈ ಮಹಾಜನಪದಕ್ಕೆ ಸಂಬಂಧಪಟ್ಟಿದ್ದು. ಓಕೆ, ಅವಂತಿ ಮಹಾಜನಪದಕ್ಕೆ ಈ ಬಾಹುಬಲಿ ಚಲನಚಿತ್ರ ಸಂಬಂಧಪಟ್ಟಿದ್ದು. ಬಟ್ ಎಕ್ಸಾಮ್ಸಲ್ಲಿ ಕೇಳಲ್ಲ, ಡೋಂಟ್ ವರಿ, ನಾನು ಜಸ್ಟ್ ನಿಮ್ಗೆ ಇಂಟ್ರೆಸ್ಟಿಂಗಿಗೋಸ್ಕರ ಹೇಳ್ತಾ ಇದ್ದೀನಿ. ಏನು ಬಾಹುಬಲಿ ಚಲನಚಿತ್ರ ತೆಗೆದ್ರು ಅದು ಅವಂತಿ ಮಹಾಜನಪದಕ್ಕೆ ಸಂಬಂಧಪಟ್ಟಂತಹ ಒಂದು ಒಂದು ಕಥೆಯಾಗಿದೆ ಅಂತೇಳಿ ನಿಮಗೆ ಇಂಪಾರ್ಟೆಂಟ್ ಆಗ್ತದೆ. ಓಕೆ, ಬಟ್ ಜಸ್ಟ್ ನೆನ್ಪಿಟ್ಕೊಳ್ಳಿ, ಬಟ್ ಆದರೆ ಎಕ್ಸಾಮ್ಸಲ್ಲಿ ಕೇಳೋದಿಲ್ಲ. ನೆಕ್ಸ್ಟು 7ನೇ ಮಹಾಜನಪದ ವತ್ಸ. ವತ್ಸ ಇದು ಯಾವ ಸ್ಟೇಟಲ್ಲಿದೆ ಅಂತ ಕೇಳಿದ್ರೆ UPಯಲ್ಲಿದೆ. ಇದರ ರಾಜಧಾನಿ ಕೋಸಂಬಿ. ಓಕೆ, ನಾಟ್ ಏನು ನಾವು ಪಲ್ಯ ಕೋಸಂಬರಿ ಅದಲ್ಲ, ನಾರ್ಮಲಾಗಿ ಕೋಸಂಬಿ ಅಂತೇಳಿ ಇವತ್ತಿನ ಆಧುನಿಕ ಹೆಸರು ಕೋಸಂ. ಓಕೆ, ರಾಜಧಾನಿ ಕೋಸಂಬಿ, ಆಧುನಿಕ ಹೆಸರು ಕೋಸಂ. ತುಂಬ ಜನ ಕೋಸಂಬರಿಂದ ಕೂಡ ಬರೆದಿರ್ತಕ್ಕಂಥ ನೆನಪಿಕ. ಓಕೆ, ನೀವು ನೆನ್ಪಿಟ್ಕೋಬೋದು ಕೋಸಂಬರಿ ಅಂತ ನೆನ್ಪಿಟ್ಕೋಬೋದು ನೆನ್ಪಿಟ್ಕೊಳ್ಳೋಕ್ಕೋಸ್ಕರ, ಬಟ್ ಡೋಂಟ್ ರೈಟ್ ಕೋಸಂಬರಿ, ರೈಟ್ ಕೋಸಂಬಿ. ಓಕೆ, ವತ್ಸ ಮಹಾಜನಪದ ರಾಜಧಾನಿ ಕುಂಬಿ. ಓಕೆ, ಯು ಕ್ಯಾನ್ ನೆನ್ಪಿಟ್ಕೊಳ್ಳೋದಕ್ಕೆ ನೀವು ಕೋಸಂಬರಿ ಅಂತ ನೆನ್ಪಿಟ್ಕೋಬೋದು, ತೊಂದರೆ ಇಲ್ಲ. ಓಕೆ, ಬಟ್ KS ಮುಖ್ಯ ಪರೀಕ್ಷೆಯಲ್ಲಿ ಮತ್ತು IAS ಮುಖ್ಯ ಪರೀಕ್ಷೆಯಲ್ಲಿ ಬರಬೇಕಾದ್ರೆ ಕೋಸಂಬಿ ಅಂತ ಬರೀರಿ. ಬಿಕಾಸ್ ಸ್ವಲ್ಪ ಮಿಸ್ಟೇಕ್ ಮಾಡಿದ್ರು ಕೂಡ ನಿಮಗೆ ಅಲ್ಲಿ ಮಾರ್ಕ್ಸ್ಗಳು ನೀವು ಕಳೆದುಕೊಳ್ಳುವ ಚಾನ್ಸಸ್ ಇರ್ತಕ್ಕಂಥದ್ದು. ಬಿಕಾಸ್ ನಮಗೆ ಗೊತ್ತಿದ್ರೆ ಮಾತ್ರ ಬರಬೇಕಲ್ಲಿ ಮೇನ್ಸ್ ಎಕ್ಸಾಮ್ಸಲ್ಲಿ. ಗೊತ್ತಿಲ್ಲ ಅಂದರೆ ಅಧಿಕ ಪ್ರಸಂಗತನ ಮಾಡಿ ನಾವು ಬರೋಕೆ ಹೋಗಬಾರ್ದು, ನಮ್ಮೆಚ್ಚಿಗೆ ನಾವೇ ಮಾರ್ಕ್ಸ್ಗಳನ್ನು ಕಳೆದುಕೊಳ್ತೀವಿ. ಓಕೆ, ಮುಖ್ಯವಾಗಿ ನಾನೇನು ಮೇಲೆ ಎಕ್ಸೆಪ್ಟ್ ಅಸ್ಸಕ ಮತ್ತು ಅಸ್ಮಕವನ್ನು ಅಸ್ಸಕ ಅಥವಾ ಅಸ್ಮಕವನ್ನು ಬಿಟ್ಟು ಇನ್ನು 6ನ ಏನು ಡಿಸ್ಕಸ್ ಮಾಡಿದೆ, ಇವೆಲ್ಲವೂ ಕೂಡ ಗೌತಮ ಬುದ್ಧನ ಜೀವನದಲ್ಲಿಯೂ ಅಸ್ತಿತ್ವದಲ್ಲಿದ್ದವು ಅಂತೇಳಿ. ವಾರ್ ಎಕ್ಸಿಸ್ಟೆಡ್ ಇವನ್ ಇನ್ ದ ಲೈಫ್ ಆಫ್ ಗೌತಮ ಬುದ್ಧ. ಎಕ್ಸಾಮ್ಸಲ್ಲಿ UPSC ಎಕ್ಸಾಮ್ಸಲ್ಲಿ 2016 ಆ್ಯಂಡ್ 15 ಎಕ್ಸಾಮ್ಸಲ್ಲಿ ಕೇಳಿದ್ದಾರೆ, ಈ ಕೆಳಗಿನ ಯಾವ ಮಹಾಜನಪದಗಳು ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಿವೆ ಅಂತೇಳಿ UPSC ಪ್ರಿಲಿಮ್ಸ್ ಎಕ್ಸಾಮ್ಸಲ್ಲಿ ಕ್ವಶನ್ನ ಕೇಳಿದ್ದಾರೆ. 2 ಕಂಟಿನ್ಯೂಯಸ್ ಎಕ್ಸಾಮ್ಸಲ್ಲಿ ಈ ಕ್ವಶನ್ ರಿಪೀಟ್ ಆಗಿದೆ. ಆದ್ದರಿಂದ ನೆನಪಿರಲಿ, ನಿಮಗೆ ಮತ್ತೆ ಎಕ್ಸಾಮ್ಸಲ್ಲಿ ಕೇಳಬಹುದು. ಆದ್ದರಿಂದ ಈ ಮೇಲಿನ 6 ರಾಜ್ಯಗಳು ಏನು ಮಹಾಜನಪದಗಳನ್ನು ನೋಡ್ತಾ ಹೋದ್ವಿ, 6 ಮಹಾಜನಪದಗಳು ಗೌತಮ ಬುದ್ಧನ ಜೀವನದಲ್ಲಿಯೂ ಕೂಡ ಇವು ಅಸ್ತಿತ್ವದಲ್ಲಿದ್ದವು. ದೇ ಆರ್ ಇನ್ ದ ಟೈಮ್ ಆಫ್
ಗೌತಮ ಬುದ್ಧ ಲೈಫ್ ಅಂತ ಕೂಡ ಹೇಳ್ಬೋದು. ಓಕೆ, ಎಕ್ಸಾಂಪಲ್ ಹಿಂಗೆ ಹೇಳಿದರೆ ಈ ಕೆಳಗಿನ ಯಾವ ಮಹಾಜನಪದಗಳು ಗೌತಮ ಬುದ್ಧನ ಜೀವನಕ್ಕೆ ಸಂಬಂಧಪಟ್ಟಿವೆ ಅಂತ ಹೇಳಿ ನಿಮಗೆ ಕ್ವಶನ್ಗಳನ್ನು ಕೇಳಿದ್ದಾರೆ. ಕ್ವಶನ್ ಕೇಳಿದಾಗ ನಿಮಗೆ ಆನ್ಸರ್ ಮಾಡೋದಕ್ಕೆ ನೀವು ರೆಡಿ ಇರಬೇಕು. ಈಗ ನೆಕ್ಸ್ಟು ಮಹಾಭಾರತ ಸ್ಟೇಟ್ಸ್ಗಳು, ಮಹಾಭಾರತ ನಡೆದಂತಹ ಮಹಾಜನಪದ ಬಗ್ಗೆ ಡಿಸ್ಕಸ್ ಮಾಡ್ತಾವಣ. ಈ ವಿಡಿಯೋದಲ್ಲಿ ಬೇಡ, ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಜೊತೆ ಡಿಸ್ಕಸ್ ಮಾಡ್ತಾ ಹೋಗೋಣ. ನಿಮಗೆ ಇತಿಹಾಸ, ನಾನು ಆ್ಯಕ್ಚುಲಿ ಅನ್ ಅಕಾಡೆಮಿ ಪ್ಲಸ್ ಅಂತೇಳಿ ಅಲ್ಲಿ ನಾನು ನಿಮಗೆ ಇತಿಹಾಸಕ್ಕೆ ಸಂಬಂಧಪಟ್ಟಿದೆ ಕಂಪ್ಲೀಟಾಗಿ ಏನ್ಷಿಯಂಟ್ ಮಿಡಿವಲ್, ನಾನು ಏನ್ಷಿಯಂಟ್ಗೆ ಅಲ್ಲಿ ನಾನು 60 hours 60 ಗಂಟೆಗಳ ಕಾಲ ಏನ್ಷಿಯಂಟ್ ಹಿಸ್ಟ್ರಿನ ಡಿಸ್ಕಸ್ ಮಾಡಿದ್ದೀನಿ, ಮತ್ತು 80 ಗಂಟೆಗಳ ಕಾಲ ಮಿಡಿವಲ್ ಇತಿಹಾಸವನ್ನು ಕಂಪ್ಲೀಟಾಗಿ IAS ಮತ್ತು KS ಪರೀಕ್ಷೆಗೆ ಆ ಎಲ್ಲ ಎಕ್ಸಾಮ್ಸೆಲ್ಲ ಗಮನಿಟ್ಕೊಂಡು IAS KS PSI FD SDA PC ಎಲ್ಲ ಎಕ್ಸಾಮ್ಸ್ಗಳನ್ನು ಗಮನಿಟ್ಕೊಂಡು ನಿಮಗೆ ಕಂಪ್ಲೀಟಾಗಿ ಮುಗಿಸ್ಕೊಡ್ತೀನಿ. ಇವೆರಾದರೂ ಈಗ PC SD FDA ಗೊತ್ತಾ ಇದ್ದರೆ ಡೋಂಟ್ ರೀಡ್ ಫಾರ್ SD FDA ಅಂತ ಓದೋಕೆ ಹೋಗ್ಬೇಡಿ. ಕಂಪ್ಲೀಟಾಗಿ ನೀವು IAS KS ಪ್ರಿಪೇರ್ ಆಗಿ ಪ್ರಿಪೇರ್ ಆದರೆ ಆಟೋಮೆಟಿಕ್ ನೀವು ಈ ಎಕ್ಸಾಮ್ಸ್ಗಳನ್ನು ಈಸಿಯಾಗಿ ಬರೀಬೇಕಾಗುತ್ತೆ. ಬಟ್ ಆದರೆ ನೀವು SD FDA ಹೋದರೆ KS ಮತ್ತು IAS ಎಕ್ಸಾಮ್ಸ್ಗಳನ್ನು ಬರೀತಕ್ಕಂಥದ್ದು ತುಂಬ ಕಷ್ಟ ಆಗುತ್ತೆ. ಆದ್ದರಿಂದ ನೀವು ಅನ್ ಅಕಾಡೆಮಿ ಪ್ಲಸಲ್ಲೂ ಕೂಡ ಬಂದು ನನ್ನ ಕ್ಲಾಸ್ಗಳನ್ನು ಕಂಪ್ಲೀಟಾಗಿ ಏನು 60 hours ಏನ್ಷಿಯಂಟ್ ಹಿಸ್ಟ್ರಿ ಮತ್ತು 80 hours ನಾನು ಮಿಡಿವಲ್ ಹಿಸ್ಟ್ರಿನ ಡಿಸ್ಕಸ್ ಮಾಡ್ತೀನಿ, ಮತ್ತು ಮಾಡರ್ನ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೇನೆ, ಮತ್ತು ಕಂಪ್ಲೀಟಾಗಿ ಮತ್ತು ಜಿಯೋಗ್ರಫಿಗೆ ಸಂಬಂಧಪಟ್ಟಂತೆ ವರ್ಲ್ಡ್ ಇಂಡಿಯನ್ ಅಂಡ್ ಕರ್ನಾಟಕ ಜಿಯೋಗ್ರಫಿ ಸಂಬಂಧಪಟ್ಟಂತೆ ನಿಮಗೆ ಶಾರ್ಟ್ಸ್ ನೋಟ್ಸ್ ಕೊಡೋ ಮುಖಾಂತರ ಕಂಪ್ಲೀಟಾಗಿ ನಾನು ಡಿಸ್ಕಸ್ ಮಾಡಿ ನಿಮಗೆ ಕೊಡ್ತೇನೆ. ಮುಖ್ಯವಾಗಿ ಅನ್ ಅಕಾಡೆಮಿಯಲ್ಲಿ ನಿಮಗೆ ನವೀನ TR ಅಂತೇಳಿ ನೀವು ಸರ್ಚ್ ಮಾಡಿದರೆ ನಿಮಗೆ ಫ್ರೀ ಕೋರ್ಸಸ್ಗಳು ಕೂಡ ಅವೈಲೇಬಲ್ ಇದೆ. ನಾವು ಅಲ್ಲಿ ನೀವು ಹೋದರೆ ಕಂಪ್ಲೀಟಾಗಿ ಕರ್ನಾಟಕದ ಬಗ್ಗೆ ಸಂಪೂರ್ಣ ಮಾಹಿತಿ ಇರತಕ್ಕಂಥ ಒಂದು ಕೋರ್ಸನ್ನು ನಾನು ನಿಮಗೆ ಸ್ಟಾರ್ಟ್ ಮಾಡಿಕೊಟ್ಟಿದ್ದೇನೆ. ಕಂಪ್ಲೀಟಾಗಿ ನಿಯರ್ಲಿ ಒಂದು 30+ hours ಆ ಒಂದು ಕೋರ್ಸ್ ಇದೆ, ನೀವು ಅಲ್ಲಿ ಕಂಪ್ಲೀಟಾಗಿ ನೋಡ್ತಾ ಹೋಗ್ಬೋದು. ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಹಿಸ್ಟ್ರಿ, ಕರ್ನಾಟಕ ಜಿಯೋಗ್ರಫಿ, ಮ್ಯಾಪಿಂಗ್ ನಿಮಗೆ ಡಿಸ್ಟ್ರಿಕ್ಟ್ ವೈಸ್ಗಳು ನಿಮಗೆ ಹೇಳ್ತಾ ಹೋಗಿದ್ದೀನಿ ಆ ಒಂದು ಅಣ್ಣ ಅಕಾಡೆಮಿಯಲ್ಲಿ. ಅಲ್ಲೂ ಕೂಡ ನೀವು ಬಂದು ನೀವು ಈ ಒಂದು ಉಪಯೋಗವನ್ನು ಸದುಪಯೋಗವನ್ನು ಪಡೆದುಕೊಳ್ಬೋದು. ಅನ್ ಅಕಾಡೆಮಿ ಪ್ಲಸ್ ಏನಿದೆ ಅಲ್ಲೂ ಕೂಡ ಮೋರ್ ದ್ಯಾನ್ 25+ ಕರ್ನಾಟಕದ ಟಾಪ್ ಎಜುಕೇಟರ್ಸ್ಗಳು ನಿಮಗೆ ಅಲ್ಲಿ ಟೀಚ್ ಮಾಡ್ತಾರೆ ಪ್ರತಿಯೊಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ. ಅಲ್ಲೂ ಕೂಡ ಬಂದು ನೀವು ಜಾಯ್ನ್ ಆಗ್ಬೋದು. ನಾರ್ಮಲ್ ಆಗಿ ಹೇಗೆ ಜಾಯ್ನ್ ಆಗ್ಬೋದು ಅನ್ ಅಕಾಡೆಮಿ ಪ್ಲಸ್ಗೆ ಅಂತಂದರೆ, ಅನ್ ಅಕಾಡೆಮಿ ಲರ್ನಿಂಗ್ ಆ್ಯಪನ್ನು ನೀವು ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡು ನೀವು ಲಾಗಿನ್ ಆಗಿ ನಾರ್ಮಲ್ ಆಗಿ ಓಪನ್ ಆಗುತ್ತೆ. ಅಲ್ಲಿ ಕರ್ನಾಟಕ PSC ಅಂತೇಳಿ ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ. ಕರ್ನಾಟಕ PSC ಸೆಲೆಕ್ಟ್ ಮಾಡಿದ ನಂತರ ನೆಕ್ಸ್ಟು ಗೆಟ್ ಸಬ್ಸ್ಕ್ರಿಪ್ಷನ್ ಅಂತಿದೆ, ಅದನ್ನು ಪಡೆಯುವ ಮುಖಾಂತರ ನೀವು 583 ಪರ್ ಮಂತ್ ಕಟ್ಟುವ ಮುಖಾಂತರ ನೀವು 1 year ನೀವು ಇಟ್ಕೋಬೋದು. 1 year ಕೂಡ ನೀವು ಎಕ್ಸ್ಟೆಂಡ್ ಆಗ್ತಾ ಹೋಗ್ಬೋದು. ಕೇವಲ 7000 rupees ಫಾರ್ 6 months 1 year. ಓಕೆ, 1 year ಕೇವಲ 7000 rupees ನೀವು ಕಟ್ಟುವ ಮುಖಾಂತರ ನೀವು ಕಂಪ್ಲೀಟಾಗಿ ಕ್ಲಾಸ್ಗಳನ್ನು ಅನ್ಲಿಮಿಟೆಡ್ ಕ್ಲಾಸ್ಗಳನ್ನು ತೆಗೆದುಕೊಳ್ಬೋದು 7000. ಮತ್ತು ನಿಮಗೆ ಡಿಸ್ಕೌಂಟ್ ಕೂಡ ಕೊಡ್ತಾರೆ. ಈ ರೆಫರಲ್ ಕೂಡ ಯೂಸ್ ಮಾಡಲೇಬೇಕಾಗುತ್ತೆ. ನವೀನ TR0256 ಅನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ 10% 7000 10% ನಿಮಗೆ ನಮ್ಮ ಕಡೆಯಿಂದ ಡಿಸ್ಕೌಂಟ್ ಕೊಡಿಸ್ತೆ ಕೊಡ್ತಾರೆ. 6300 rupees ನೀವು ಸಬ್ಸ್ಕ್ರಿಪ್ಷನ್ ಆದರೆ 1 year ನೀವು ಎಲ್ಲ ಎಕ್ಸಾಮ್ಸ್ಗಳಿಗೆ ಒಂದೇ ಸ್ಟೇಜ್ ನಡೆಯಲಿ, ಓಕೆ, ಅನ್ ಅಕಾಡೆಮಿ ಪ್ಲಸ್ಸಲ್ಲಿ ಕಂಪ್ಲೀಟಾಗಿ ಪ್ರಿಪ್ರೇಷನ್ ಮಾಡಿಸ್ಬೋದು. ಪ್ರತಿಯೊಂದು ನೋಟ್ಸು ಎಲ್ಲದೂ ಕೂಡ, ಕ್ವಿಝಸ್ಸು ಟೆಸ್ಟು ಎಲ್ಲವನ್ನು ಕೂಡ ನಿಮಗೆ ಕೊಟ್ಟು ಅಲ್ಲಿ 25 educators ನಿಮಗೆ ಪ್ರಿಪೇರ್ ಮಾಡಿಸ್ತಾರೆ. ಓಕೆ, ಮುಂದೆ ಮುಖ್ಯ, ಓಕೆ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನವೀನ TR0256 ರೆಫರ್ ಕೋಡನ್ನು ಯೂಸ್ ಮಾಡೋ ಮುಖಾಂತರ ನೀವು 10% ಡಿಸ್ಕೌಂಟ್ ಪಡ್ಕೋಬೋದು. ಓಕೆ, ಯಾಪಿಲ್ ಆರ್ನಿ ಯಾರ್ನಿ, ಲೆಟ್ಸ್ ಕ್ರ್ಯಾಕ್ ಇಟ್. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಕಂಟಿನ್ಯೂ ಮಾಡ್ತಾ ಹೋಗ್ತೇನೆ. ಥ್ಯಾಂಕ್ ಯು. ಮತ್ತು ಯಾರು ನಮ್ಮದು ಕೆಳಗಡೆ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿದ್ದೀನಿ, ಟೆಲಿಗ್ರಾಮ್ ಲಿಂಕು, ಯಾರು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಲ್ಲೂ ಕೆಳಗಡೆ ಜಾಯ್ನ್ ಆಗ್ಬೋದು. ಅಲ್ಲೂ ಕೂಡ ನೀವು ಬಂದು ಡಿಸ್ಕಷನಲ್ಲಿ ಭಾಗಿಯಾಗ್ಬೋದು. ಓಕೆ, ಥ್ಯಾಂಕ್ ಯು.